ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆಶೀರ್ವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬುರುದಿನ ಸ್ವಾಗತವನ್ನು ನಿಮ್ಮೆಲ್ಲರಿಗೆ ನಾನು ಕೋರ್ತಾ ಇದ್ದೇನೆ. ಹಲವಾರು ತಿಂಗಳುಗಳಿಂದ ಹಲವಾರು ವಿಧವಾದ ಸಂದೇಶ, ಪ್ರಾರ್ಥನೆ, ಸಾಕ್ಷಿ, ವಿಧವಿಧವಾದ ರೀತಿಯಲ್ಲಿ ಈ ಗ್ರೇಸ್ ಮಿನಿಸ್ಟ್ರಿ ಸೇವಾ ಸಂಸ್ಥೆಯ ಮುಖಾಂತರ ನಿಮ್ಮ ಜೀವನದಲ್ಲಿ ದೇವರು ಬದಲಾವಣೆಗಳನ್ನ ಮಾಡ್ತಾ ಬಂದಿದ್ದಾನೆ. ಈ ಬದಲಾವಣೆಗಳು ನಾವು ಮಾಡಲಿಲ್ಲ, ಮನುಷ್ಯರು ಮಾಡೋಕ್ಕಾಗಲ್ಲ, ಅದು ದೇವರ ಆತ್ಮ ಒಬ್ಬರೇ ಅದನ್ನು ಮಾಡೋಕ್ಕೆ ಸಾಧ್ಯ. ನನ್ನ ಪ್ರಿಯ ತಂದೆ ತಾಯಿಗಳೇ, ಇವತ್ತು ನಿಮ್ಮ ಘನವಾದ ಕಾಣಿಕೆಗಳನ್ನು, ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಈ ಸೇವೆಗೆ ಕಳಿಸ್ಕೊಡ್ತಾ ಇದ್ದೀರಾ. DD ಮೂಲಕ, ಮನಿ ಆರ್ಡರ್ಸ್ಗಳ ಮೂಲಕ, ಕೆಲವರು Paytm ಮೂಲಕ, ಹಲವಾರು ವಿಧದಲ್ಲಿ ಕಳಿಸ್ಕೊಡ್ತಾ ಇದ್ದೀರಾ. ನೀವು ಕಳಿಸಿದ ಕೆಲವರೆಲ್ಲ ಫೋನ್ ಮಾಡಿ ಹೇಳ್ತಾರೆ, ಬ್ರದರ್ ನಾನು ಬರೀ 200 ರೂಪಾಯಿ ಕಳಿಸಿದ್ದೇನೆ, ಅದು ನನ್ನ ಸಣ್ಣ ಕಿರುಕಾಣಿಕೆ. ನಾನು ಹೇಳ್ತೇನೆ, ಅಮ್ಮ ನಿನ್ನ ಕಿರುಕಾಣಿಕೆ ಅಲ್ಲ, ಅದು ಅದು ದೇವರ ಸನ್ನಿಧಿಯಲ್ಲಿ ಅಮೂಲ್ಯವಾದ ಕಾಣಿಕೆ ಅಮ್ಮ. ನನ್ನ ಪ್ರಿಯ ಮಕ್ಕಳೇ, ಕರ್ತನ ರಾಜ್ಯಕ್ಕಾಗಿ ನೀವು ಏನನ್ನು ಕೊಟ್ಟರು ಕೂಡ ಕರ್ತನದ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡ್ತಾರೆ. ನೋಡಿ, TV ಮೀಡಿಯಾದಲ್ಲಿ ಈ ನಮ್ಮ ಆಶೀರ್ವಾದ ಕಾರ್ಯಕ್ರಮಗಳ ತೆಗೆದುಕೊಂಡು ಬರ್ತಾ ಇದ್ದೇವೆ, ಹಲವಾರು ಮೀಡಿಯಾಗಳಲ್ಲಿ ತರ್ತಾ ಇದ್ದೇವೆ. V4 ಬರ್ತಾ ಇದೆ, ಡೈಚೋಲ್ನಲ್ಲಿ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. ನನ್ನ ಪ್ರಿಯ ಮಕ್ಕಳೇ, ಕರ್ತನ ಯಾವುದಕ್ಕಾಗಿ ನಮ್ಮನ್ನು ಬ್ಲೆಸ್ ಮಾಡ್ತಾನೆ, ದೇವರ ಸುವಾರ್ತೆಗೆ ನಿಮ್ಮ ಕೈಗಳನ್ನ ಹಾಕುವಾಗ ಅದರ ಆಶೀರ್ವಾದ ನಿಮಗೆ ತಪ್ಪದೇ ಇಲ್ಲ. ಅದಕ್ಕೆ ದೇವರ ವಾಕ್ಯಗಳತ್ತೆ, ಈ ಚಿಕ್ಕವರಲ್ಲಿ ಒಂದು ತಂಬಿಗೆ ನೀವು ನೀರನ್ನು ಕೊಡೋದಾದರೆ ಬರತಕ್ಕ ಆಶೀರ್ವಾದ ನಿಮಗೆ ತಪ್ಪೋದೇ ಇಲ್ಲ ಅಂತ ಹೇಳ್ತಾರೆ. ಪ್ರೈಸ್ ಅಲ್ಲ. ಇವತ್ತು ನಿಮ್ಮ ಹಣಕಾಸುಗಳನ್ನೆಲ್ಲ ದೇವರು ವೃತ್ತಿ ಮಾಡಿ ಆಶೀರ್ವಾದ ಮಾಡ್ತಾರೆ. ಮತ್ತು ಈ ವರ್ಷದಲ್ಲಿ ಹೋಗದೇ ಇರುವಂಥ ದೇಶಗಳಿಗೆ, ಕಾಣದೇ ಇರುವಂಥ ವ್ಯಕ್ತಿಗಳನ್ನು ನೀವು ಕಾಣೋದಕ್ಕೆ ದೇವರು ಸಹಾಯ ಮಾಡ್ತಾರೆ. ದಯೆ ಇಲ್ಲದೇ ಇರುವಂಥ ಜನಗಳ ಕಣ್ಣುಗಳಿಂದ ನಿಮಗೆ ಅಪಾರವಾದ ದೇವರ ದಯೆ ನಿಮ್ಮ ಮೇಲೆ ಹುಡುಕಿ ಖಂಡಿತವಾಗಿ ಬರುತ್ತೆ. ಆಗ ನನ್ನ ಪ್ರಿಯ ಮಕ್ಕಳೇ, ಈ ಒಂದು ಆಶೀರ್ವಾದ ಕಾರ್ಯಕ್ರಮದ ಮುಖಾಂತರ ಲಕ್ಷಾಂತರ ಮಕ್ಕಳಿಗೆ ಬ್ಲೆಸ್ಸಿಂಗ್ ದೇವರು ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ದಾಂಪತ್ಯ ಜೀವನದಲ್ಲಿ ಜೀವನ ನಡೆಸತಕ್ಕಂಥ ಪತಿ ಪತ್ನಿಯರಿಗೆ ಪ್ರಾರ್ಥನೆ ಮಾಡೋದಕ್ಕೆ ಪವಿತ್ರಾತ್ಮನಲ್ಲಿ ಒಂದು ಪ್ರೇರಣೆ ಕೊಡ್ತಾ ಇದ್ದಾನೆ. ಇವತ್ತು ನಾವು ನೋಡ್ತೇವೆ ಎಷ್ಟೋ ಫೋನ್ ಕಾಲ್ಸ್ಗಳು ಬರುತ್ತೆ. ಗಂಡ ಹೆಂಡತಿ ಮೇಲೆ ಅನುಮಾನ ಪಡ್ತಾನೆ, ಹೆಂಡತಿ ಗಂಡನ ಮೇಲೆ ಅನುಮಾನ ಪಡ್ತಾರೆ. ಗಂಡ ಹೆಂಡತಿರೇ ಬಂದಿದ್ದಲ್ಲಿ ಪರಸ್ಪರ ಸಮಾಧಾನ ಇಲ್ಲ. ಗಂಡ ಹೆಂಡತಿರು ಯಾವಾಗಲೂ ಜಗಳ, ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡ ದೊಡ್ಡ ಜಗಳವಾಗಿ ಬದಲಾವಣೆ ಆಗಿ ಅದು ಎಂಡ್ ಆಗಿ ಹೋಗ್ಬಿಡುತ್ತೆ. ಈ ಹೋದ ವಾರದಲ್ಲಿ ನಾನು ಮದುವೆ ಅಟೆಂಡ್ ಮಾಡಿ ಬಂದಿರ್ತೇನೆ. ಈ ವಾರದಲ್ಲಿ ಅಷ್ಟೇ ಅವರು ಡಿವೋರ್ಸ್ ಅವರು ಅಪ್ಲೈ ಮಾಡಿಬಿಡ್ತಾರೆ. ನಾವಿನ್ನು ಬೇಡ, ನಾವಿವ್ರ ಜೊತೆ ಜೀವನ ಮಾಡೋಕ್ಕೆ ಇಷ್ಟಪಡಲ್ಲ, ಅವನು ಸರಿ ಇಲ್ಲ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ, ಅವ್ರ ಅತ್ತೆ ಸರಿ ಇಲ್ಲ, ಅವ್ರ ನಾದಿನಿ ಸರಿ ಇಲ್ಲ, ಅವ್ರ ಮಾವ ಸರಿ ಇಲ್ಲ, ಅವ್ರ ಅಕ್ಕ ನನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅವ್ರ ಅಣ್ಣ ನನಗೆ ಸರಿಯಾಗಿ ಗೌರವ ಕೊಡಲಿಲ್ಲ ಅಂತೇಳಿ ಹಲವಾರು ಸಂದೇಶಗಳನ್ನ ಅವ್ರು ನನಗೆ ಫೋನಲ್ಲಿ ಕಂಪ್ಲೇಂಟ್ಗಳನ್ನ ತಿಳಿಸ್ತಾರೆ. ನಾನು ಅವ್ರ ಹತ್ರ ಕೇಳೋದು ಒಂದೇ ಒಂದು ಕ್ವಶನ್ನು, ನೀವು ನಿಮ್ಮ ಅತ್ತೆಗೋಸ್ಕರ ಮದುವೆ ಆಗಿದ್ದೀರಾ, ಅಥವಾ ನಿಮ್ಮ ಅಣ್ಣನಿಗೋಸ್ಕರ ಮದುವೆ ಆಗಿದ್ದೀರಾ, ಅಥವಾ ಗೌರವಕ್ಕೋಸ್ಕರ ಮದುವೆ ಆಗಿದ್ದೀರಾ? ಅವರೆಲ್ಲರೂ ನಿಮ್ಮ ಜೊತೆ ಸಂಸಾರ ಮಾಡೋಕ್ಕೆ ಬರೋದಿಲ್ಲ. ನಿಮ್ಗೆ ಇವತ್ತು ಎಲ್ಲರೂ ಬೆಟ್ಟದಂತೆ ಮಾವ ಇರ್ಬೋದು, ಆಂಟಿ ಇರ್ಬೋದು, ಅಂಕಲ್ ಇರ್ಬೋದು, ಅಥವಾ ನಿಮ್ಮ ದೊಡ್ಡ ಅಂಕಲು ಜಡ್ಜೆ ಆಗಿರ್ಬೋದು. ಆದರೆ ನಾನು ಹೇಳ್ತೇನೆ, ಮೇಲೆ ಒಬ್ಬರು ಜಡ್ಜ್ ಕೂತಿದ್ದಾರೆ. ಈ ಸಂಬಂಧನ ಕೂಡಿಸಿದವರು ಅವರಮ್ಮ. ಈ ಸಂಬಂಧ ಕೂಡಿಸಿದ ಅವರಲ್ಲಿ ನಿಮ್ಮ ಜೀವನ ಗಂಡ ಹೆಂಡತಿ, ನೀವು ನಿಮ್ಮ ಜೀವಿತವನ್ನು ದೇವರ ವಾಕ್ಯಕ್ಕೆ ಆಧಾರವಾಗಿ ನಿಮ್ಮ ಕೌಟುಂಬಿಕ ಜೀವನ ಕಟ್ಟೋದಕ್ಕೆ ದೇವರೇ ಇವತ್ತು ನಮ್ಮಿಬ್ಬರನ್ನು ನಿಮ್ಮ ಕೈಗಳಿಗೆ ಅರ್ಪಿಸ್ತೇವಪ್ಪ, ನಮ್ಮ ಕುಟುಂಬ ನೀವು ಕಟ್ಟು ಸ್ವಾಮಿ ಎಂದು ನಾವು ಕರ್ತನ ಬಳಿಯಲ್ಲಿ ಕೊಟ್ಟಾಗ ಮಾತ್ರ ನಮ್ಮ ದಾಂಪತ್ಯ ಜೀವನ ಒಂದು ಪರಲೋಕದ ಆಶೀರ್ವಾದವನ್ನು ಬಯಸುವ ಜೀವನವಾಗಿ ದೇವರು ಬದಲಾಯಿಸೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ನನ್ನ ಪ್ರಿಯ ಸಹೋದರಿಯೇ, ಸಹೋದರನೇ, ಇವತ್ತು ನಿಮ್ಮ ಮದುವೆಯಾಗಿ 2 ವರ್ಷ ಆಗಿರ್ಬೋದು, ಅಥವಾ 2 ತಿಂಗಳಾಗಿರ್ಬೋದು, ಅಥವಾ 3 ವರ್ಷ ಆಗಿರ್ಬೋದು, ನಿಮ್ಮ ಮಧ್ಯದಲ್ಲಿ ಪರಸ್ಪರ ಸಮಾಧಾನ ಇಲ್ಲ. ಈಗ ನಾನು ಮಾತಾಡ್ತಾ ಇದ್ದೇನೆ, ಕೆಲವರು ಗಂಡಂದ್ರೆ ಹೇಳ್ತಾ ಇದ್ದಾರೆ, ನೋಡು ಬ್ರದರ್ ನಿನಗೆ ಹೇಳ್ತಾ ಇರೋದು ಅಂತ ಅವ್ರು ನಕ್ಕೊಂಡು ಹೇಳ್ತಾ ಇದ್ದಾರೆ ಸೋಫಾ ಮೇಲೆ ಕೂತ್ಕೊಂಡು. ಕೆಲವು ಹೆಂಡ್ತಿದ್ರು ಅಡುಗೆ ಮನೆಯಿಂದ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ ಅದು ನನಗಲ್ಲ, ನಿಮಗೆ ಬ್ರದರ್ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ನಾನು ನಿಮಗೂ ಹೇಳೋದಿಲ್ಲ, ಅವ್ರಿಗೆ ಹೇಳೋದಿಲ್ಲ, ನಿಮ್ಮಿಬ್ಬರಿಗೂ ಒಂದೇ ಸತಿ ದೇವರ ಸನ್ನಿಧಾನದಲ್ಲಿ ಹೇಳ್ತೇನೆ, ನಿಮ್ಮ ದಾಂಪತ್ಯ ಜೀವನ ಪರಿಶುದ್ಧವೆಂದು ತಿಳಿಸಿ ಅದನ್ನು ಪವಿತ್ರವಾದ ರೀತಿಯಲ್ಲಿ ಕರ್ತನಿಗೆ ಅರ್ಪಣೆ ಮಾಡಿ. ದೇವರು ವಾಕ್ಯ ಹೇಳುತ್ತದೆ, ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಕಟ್ಟುವುದು ವ್ಯರ್ಥ. ಪ್ರೈಸ್ ದಿ ಲಾರ್ಡ್. ಆಗ ದೇವರು ನಮ್ಮ ಮನೆ ಅನ್ನುವಂಥ ಕುಟುಂಬವನ್ನು ದೇವರು ಕಟ್ಟೋದಕ್ಕೆ ಅವ್ರ ಕೈಲಿ ಕೊಟ್ಟಾಗ ಮಾತ್ರ ಅದು ಆಶೀರ್ವಾದ. ಇವತ್ತು ನಾನು ಪ್ರೇಯರ್ ಮಾಡೋಕ್ಕೆ ಮುಂಚಿತವಾಗಿ ನೀವಿಬ್ಬರು ಪರಸ್ಪರ ಕೈ ಹಿಡ್ಕೊಂಡು ಹೇಳಿ, ನಿನ್ನ ವಿಷಯದಲ್ಲಿ ನನಗೆ ಅನುಮಾನ ಇಲ್ಲ, ನಿನ್ನ ವಿಷಯದಲ್ಲಿ ನನಗೆ ಕೋಪ ಇಲ್ಲ, ಹೌದು ರೀ ನಿಮ್ಮ ವಿಷಯದಲ್ಲಿ ನನಗೆ ಯಾವ ವಿಧವಾದ ಸಂಕಟ ಇಲ್ಲ, ನಾವೆಲ್ಲ ಒಪ್ಪಿಸ್ಕೊಡ್ತೇನೆ ಅಂತ ನೀವು ದೇವ್ರ ಸನ್ನಿಧಾನದಲ್ಲಿ ಅರ್ಪಣೆ ಮಾಡಿದ್ರೆ ಮಾತ್ರ ನಿಮಗೆ ಆಶೀರ್ವಾದ. ಕೆಲವು ಹೇಳ್ತಾರೆ, ನನ್ನ ಗಂಡ ಸಾಫ್ಟ್ವೇರ್ ಇಂಜಿನಿಯರು, ಹೆಂಡತಿ ಲಾಯರು, ಅದೇನು ಪ್ರಯೋಜನ, ನೀವು
ನೀವು ಇಂಜಿನಿಯರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಆದರೆ ಕುಟುಂಬದಲ್ಲಿ ನಿಮ್ಮ ಇಂಜಿನಿಯರಿಂಗ್ ತತ್ವ ನಡೆಯೋದಿಲ್ಲ. ಅಲ್ಲಿ ನಡೆಯೋದು ದೈವಿಕ ತತ್ವ. ದೇವರನ್ನ ನೀವು ಮುಂದೆ ತರಬೇಕು, ದೇವರ ವಾಕ್ಯನ ಮುಂದೆ ತರಬೇಕು, ದೇವರ ಪ್ರಸನ್ನತೆ ಮುಂದೆ ತರಬೇಕು. ಸ್ವಾಮಿ, ಈ ಕುಟುಂಬ ನೀವು ಕಟ್ಟಿಯಪ್ಪ, ಈ ಮಕ್ಕಳು ಹುಟ್ಟಿದ್ದಾರೆ, ಎರಡು ಮಕ್ಕಳಿಗೆ ಜ್ಞಾನದಾಯಕ ನೀನು ಸ್ವಾಮಿ. ಈ ಮಕ್ಕಳನ್ನು ಸಾಕಿ ಸಲುವತಕ್ಕಂಥ ಸಕಲ ಜ್ಞಾನ ನಮಗೆ ಕೊಡಿ ಸ್ವಾಮಿ. ನಾನು ಅಮೇರಿಕಲ್ಲಿ ಇರಬೇಕಾದ್ರೆ ಒಂದು ಮದುವೆಗೆ ಹೋಗಿದ್ದೆ. ಮದುವೆ ಆಗಿ ಒಂದು ಎರಡೇ ವಾರ ಆಗಿದೆ. ಗಂಡ ಹೆಂಡತಿ ಇಬ್ಬರು ಒಂದೊಂದು ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಗೂಗಲ್ ಓಪನ್ ಮಾಡಿದ್ದಾರೆ. ಆಕೆ ನೋಡ್ತಿದ್ದಾಳೆ ಮಗು ಹುಟ್ಟಿದ ಮೇಲೆ ಮಗುಗೆ ಏನೆಲ್ಲ ಮಾಡಬೇಕು. ಈ ಕಡೆ ಇವನು ನೋಡ್ತಾ ಇದ್ದಾನೆ ಗಂಡು ಮಗು ಹುಟ್ಟಿದರೆ ಆ ಮಗುನ ಹೆಂಗೆ ಸಾಕಬೇಕು, ಮಗುಗೆ ಹೇಗೆ ಹಾಲು ಕೊಡಬೇಕು, ಮಗುಗೆ ಹೇಗೆ ಬಟ್ಟೆ ಹಾಕಬೇಕು. ಇಬ್ಬರು ಗೂಗಲ್ ನೋಡ್ಕೊಂಡು ಕೂತಿದ್ದಾರೆ. ಆಗ ಅವ್ರು ಗೂಗಲ್ ನೋಡ್ಕೊಂಡು ಕೂತ್ಕೊಳ್ಳೋದಾದರೆ ಹಳೆ ಕಾಲದಲ್ಲೆಲ್ಲ ಯಾವ ಗೂಗಲ್ ಇರಲಿಲ್ಲ. ಎಲ್ಲ ದೇವರ ಮೇಲೆ ಭಯಭಕ್ತಿಯುಳ್ಳವರಾಗಿ ಕರ್ತನ ವಾಕ್ಯನ ದೃಢವಾಗಿಟ್ಕೊಂಡು, ದೇವರೇ ನಮ್ಮ ಮಕ್ಕಳನ್ನ ಸಾಕು, ನಾವು ಗೂಗಲ್ ಕೈಲಿ ಕೊಡೋದಿಲ್ಲ, ಗಾಡ್ ಕೈಲಿ ಕೊಡ್ತೀವಿ ಅಂತೇಳಿ ಅರ್ಪಣೆ ಮಾಡಿದ್ರು. ಇವತ್ತು ಅವರೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರಾಗಿ ದೊಡ್ಡ ದೊಡ್ಡ ಗೌರವವುಳ್ಳ ಪದವಿಗಳಲ್ಲಿ ಇದ್ದಾರೆ. ಇವತ್ತು ಇವತ್ತು ನಾನು ಹೇಳ್ದೆ ಅವ್ರಿಗೆ, ಇಬ್ಬರಿಗೆ ಹೇಳಿದೆ, ಇಬ್ಬರು ಹೇಳಿ ಇಬ್ಬರು ಜಗಳ ಆಡ್ತಾ ಇದ್ದಾರೆ. ನಾನು ನ್ಯೂ ಜರ್ಸಿಲಿ ಇರಬೇಕಾದ್ರೆ ನಾನು ಹೇಳಿದೆ ದಯಮಾಡಿ ಗೂಗಲ್ನೆಲ್ಲ ಸ್ಟಾಪ್ ಮಾಡಿ. ನಿಮಗೆ ಗೂಗಲ್ ಬೇಕು, ಯಾವಾಗ ಏನೋ ಒಂದು ಇನ್ಫಾರ್ಮೇಷನ್ ಬೇಕು, ಖಂಡಿತ ಅದು ನಿಮಗೆ ಸಾಧ್ಯ. ಆದರೆ ನಿಮ್ಮ ಜೀವನದಲ್ಲಿ ಕುಟುಂಬ ಜೀವನ ಕಟ್ಟಬೇಕಂದ್ರೆ ಅದು ದೇವರನ್ನ ನೀವು ಮುಂದೆ ತರಬೇಕು. ಗೂಗಲ್ ಓಪನ್ ಮಾಡೋ ಬದಲು ಬೈಬಲ್ ಓಪನ್ ಮಾಡಿ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಕುಟುಂಬ ಹೇಗೆ ನಡೆಸಬೇಕು, ಹೆಂಡತಿಯ ಕರ್ತವ್ಯ ಏನು, ಗಂಡನ ಜವಾಬ್ದಾರಿ ಏನು, ಹೆಂಡತಿ ಮಾಡತಕ್ಕಂಥ ಕಾರ್ಯಗಳೇನು, ಗಂಡನು ಮಾಡತಕ್ಕ ತ್ಯಾಗ ಏನು, ಹೆಂಡತಿ ಏನೆಲ್ಲ ಮಾಡಬೇಕು, ಗಂಡ ಹೇಗೆಲ್ಲ ಸಲುವು ಬೇಕು, ಹೆಂಡತಿ ಮನೇಲಿ ಹೇಗೆ ಕಷ್ಟಪಡಬೇಕು, ಗಂಡ ಪ್ರಪಂಚದಲ್ಲಿ ಹೋಗಿ ಕೆಲಸದಲ್ಲಿ ದುಡಿಮೆ ಮಾಡಿ ಹೇಗೆ ಹಣ ತರಬೇಕು, ಇದೆಲ್ಲ ನಾನು ಅವ್ರಿಗೆ ಬೋಧಿಸೋದಕ್ಕೆ ಆರಂಭ ಮಾಡಿದೆ. ಬಹಳ ಆಶ್ಚರ್ಯ ಆಯಿತು ಅವ್ರಿಗೆ, ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಬ್ರದರ್, ಹೌದು ಇದನ್ನು ನೀವು ಮಾಡಿ ಖಂಡಿತ ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ ಅಂತ ನಾನು ಅರ್ಪಣೆ ಮಾಡೋರಿಗೆ ಪ್ರಾರ್ಥನೆ ಮಾಡಿದೆ. ಇವತ್ತು ನನ್ನ ಪ್ರಿಯ ದಂಪತಿಗಳೇ, ನೀವು ಹೊಸದಾಗಿ ಮದುವೆ ಆಗಿರ್ಬೋದು, ನನಗೆ ಮಾಮ ಇದ್ದಾರೆ, ನನಗೆ ಅಣ್ಣ ಇದ್ದಾರೆ, ಒಂದು ಸಣ್ಣ ಜಗಳ ಬಂದ ತಕ್ಷಣ ನಾನು ನಮ್ಮ ಅಣ್ಣನಿಗೆ ಹೇಳ್ತೀನಿ ನೋಡಿ, ಗಂಡ ಹೇಳ್ತಾನೆ, ಅವನು ಸಮಸ್ಯೆ ಬಂದ ತಕ್ಷಣ ನಾನು ನಮ್ಮ ತಂದೆಗೆ ಹೇಳ್ತೀನಿ ನೋಡಿ. ಈ ಕಂಪ್ಲೇಂಟ್ ಬಾಕ್ಸ್ನೆಲ್ಲ ಸೈಡ್ ಇಟ್ಟು ದೇವ್ರ ಸನ್ನಿಧಿಯಲ್ಲಿ ಕ್ಲೈಮಿಂಗ್, ದೇವರೇ ನಿಮ್ಮ ರಾಜ್ಯದಲ್ಲಿ ಪ್ರಾಮಿಸ್ಗಳನ್ನ ಇಟ್ಕೊಂಡು ನಾವು ಜೀವನ ಮಾಡ್ತೇವೆ. ನಮ್ಮ ದಾಂಪತ್ಯ ಜೀವನ ಕಟ್ಟಿ ಸ್ವಾಮಿ. ದಾಂಪತ್ಯ ಜೀವನ ಶುದ್ಧವಾಗಿರಲಪ್ಪ. ದಾಂಪತ್ಯ ಜೀವನದಲ್ಲಿ ನಾವು ಪರಸ್ಪರ ಸ್ನೇಹಿತರಾಗಿ ನಾವು ದೇವ್ರ ಸನ್ನಿಧಾನದಲ್ಲಿ ದೇವರ ಮಕ್ಕಳಾಗಿರ್ಬೇಕಂತ ಹೇಳಿ ನೀವು ಅರ್ಪಣೆ ಮಾಡಿಕೊಟ್ರೆ ಖಂಡಿತ ನಿಮ್ಮನ್ನು ಆಶ್ರದ ಮಾಡ್ತಾರೆ. ಆಗ ಇವತ್ತು ನಿಮ್ಮಿಬ್ಬರ ಮಧ್ಯದಲ್ಲಿರುವಂಥ ಕ್ರೋಧ, ಮತ್ಸರ, ಅಹಂಕಾರ, ಈಗೋಯಿಸಮ್, ಪ್ರೈಡ್ ಇವೆಲ್ಲ ತೆಗೆದಾಕಿ ನಾನು ದೊಡ್ಡವಳು, ನಾನು ದೊಡ್ಡವನು, ನಾನು ಇಷ್ಟು ಓದಿದ್ದೀನಿ, ನಾನು ಇಷ್ಟು ಅವಾರ್ಡ್ ಸಿಕ್ಕಿದೆ, ಅವಾರ್ಡು ರಿವಾರ್ಡೆಲ್ಲ ಸೈಡಿಗಿಡೋಣ. ಕರ್ತನಲ್ಲಿ ಸ್ತುತಿ ಪಾತ್ರಳೆ ದೇವರಿಗೆ ಮಹಿಮೆ ತರುವಂಥ ಕಾರ್ಯ ಆಗುತ್ತೆ. ಇವತ್ತು ಅರ್ಪಣೆ ಮಾಡೋಣ. ಖಂಡಿತವಾಗಲೂ ದೇವರು ನಿಮ್ಮ ಕುಟುಂಬನ, ದಾಂಪತ್ಯ ಜೀವನನ ಆಶ್ರದ ಮಾಡ್ತಾರೆ. ಪ್ರೇಯರ್ ಮಾಡೋ ಮುಂಚೆ ಎರಡು ಕಿವಿ ಮಾತು ನಿಮ್ಗೆ ಹೇಳಿದ್ದೇನೆ, ಇದನ್ನು ಕರೆಕ್ಟಾಗಿ ಮನಸ್ಸಲ್ಲಿಟ್ಕೊಳ್ಳಿ. ಹಾಗಾಗಿ ಇದು ಯೂಟ್ಯೂಬ್ ಓಪನ್ ಮಾಡಿ ನೋಡ್ತಾ ಇರಿ, ಖಂಡಿತ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾರೆ. ಯಾಕಂದರೆ ಗ್ರೇಸ್ ಮಿನಿಸ್ಟ್ರಿಯಲ್ಲಿ ಇದುವರೆಗೂ ಸಾವಿರಗಟ್ಟಲೆ ಕುಟುಂಬಗಳು ಬಂದಿದ್ದಾರೆ. ಡಿವೋರ್ಸ್ ಲೆಟ್ರ್ ಇಟ್ಕೊಂಡು ಬಂದು ಲಾಸ್ಟ್ಗೆ ಬ್ರದರ್ದು ಸಜೆಷನ್ ತೊಗೊಂಡೋಗೋಣ ಅಂತ ಬಂದ ಕುಟುಂಬದವರು ಇವತ್ತು ಅವ್ರು ಮತ್ತೆ ಆ ಪೇಪರ್, ಡಿವೋರ್ಸ್ ಪೇಪರ್ನ ಅಲ್ಲೇ ನನ್ನ ಸನ್ನಿಧಾನದಲ್ಲಿ ಹರಿದು, ದೇವ್ರ ಸನ್ನಿಧಾನದಲ್ಲಿ ಹರಿದು ಹಾಕಿ ಇವತ್ತು ಅವ್ರು ಹೋಗಿ ಮದುವೆ ಆಗಿ ಮತ್ತೆ ಜೀವನ ಮಾಡಿಕೊಂಡು ಇನ್ನೊಂದು ಮಗು ಆಗಿದೆ, ಅವ್ರಿಗೆ ಸಂತೋಷವಾಗಿದ್ದಾರೆ. ಯಾಕೆ, ಕೆಲವು ಟೈಮಲ್ಲಿ ವಿಚಾರಗಳನ್ನ ನಾವು ಸರಿಯಾಗಿ ತಿಳ್ಕೊಳ್ಳಲ್ಲ, ಯಾವುದೋ ಒಂದು ರೀತಿಯಲ್ಲಿ ತಿಳ್ಕೊಂಡು ನಾವು ಆ ಅರ್ಧಂಬರ್ಧ ತಿಳ್ಕೊಂಡು ನಾವೇನು ಮಾಡ್ತೇವೆ, ಓ ಇದೇನ ಇದು ಇಲ್ಲ ಅದಿಲ್ಲ ಅಂತೇಳಿ ನಾವು ವಾಗ್ವಾದಗಳು ಮಾಡ್ತೇವೆ. ಇವತ್ತು ಎರಡೂ ಇಟ್ಬಿಟ್ಟು ಪ್ರಾರ್ಥನೆ ಮಾಡೋಣ. ನಿಮಗೋಸ್ಕರ ನಾನು ಪ್ರೇ ಮಾಡ್ತೇನೆ, ಪ್ರೇ ಮಾಡೋಣ. ಸರ್ವಶಕ್ತರಾದ ಪರಲೋಕದ ತಂದೆ, ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಪ್ಪ, ದೇವರು ಒಂದುಗೂಡಿಸಿದನ್ನು ಮನುಷ್ಯನು ಎಂದೆಂದಿಗೂ ಅದನ್ನು ಅಗಲಿಸಬಾರದು ಎಂದು ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಪ್ಪ ತಂದೆ. ಇವತ್ತು ಗಂಡ ಹೆಂಡತಿಯವರು ಅಪ್ಪ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರೋದ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾನಪ್ಪ ತಂದೆ. ಹೆಂಡತಿ ನೋಡಿದ್ರೆ ಆಗೋದಿಲ್ಲ, ಗಂಡ ನೋಡಿದ್ರೆ ಆಗೋದಿಲ್ಲ, ಹೆಂಡತಿಗೊಂದು ರೋಗ ಬಂದಿದೆ, ಗಂಡನಿಗೆ ಒಂದು ವ್ಯಾಧಿ ಬಂದಿದೆ, ಇದರಿಂದ ನನಗೆ ಅವನು ಬೇಡ ಅಂತ ಹೇಳುವಂಥ ಎಲ್ಲ ವಿಧದ ಜಿಗುಪ್ಸೆ ಆತ್ಮ, ವೈರತ್ವದ ಆತ್ಮ, ಅಪ್ಪ ಅಸಹ್ಯ ಮಾಡತಕ್ಕಂಥ ಆತ್ಮಗಳನ್ನು ಇವತ್ತು ಕಟ್ಟಿ ಹಾಕ್ತಿದ್ದೇನೆ
ಅಪ್ಪ, ಇವತ್ತು ಅವರ ಮನೆಗಳಲ್ಲಿ ಇವತ್ತು ನಿಮ್ಮ ನೆಮ್ಮದಿ ಬರಲಿ ಸ್ವಾಮಿ. ಅವರ ದಾಂಪತ್ಯ ಜೀವನದಲ್ಲಪ್ಪ ಇದುವರೆಗೂ ಕೇಳದಿರುವ ಸಂದೇಶ ಇವತ್ತು ಕೇಳಿದ್ದಾರಪ್ಪ, ಇವತ್ತು ಅವರ ದಾಂಪತ್ಯ ಜೀವನದಲ್ಲಿ ಅಪ್ಪ ನಿಮ್ಮ ಸಮಾಧಾನ ಕೊಡಿಯಪ್ಪ. ಅಪ್ಪ ಅವರ ಜೀವನದಲ್ಲಿ ಇರತಕ್ಕಂಥ ಎಲ್ಲ ವಿಧದ ಲೈಂಗಿಕ ಸಮಸ್ಯೆ, ಎಲ್ಲ ವಿಧದ ದೈಹಿಕ ಸಮಸ್ಯೆ, ಎಲ್ಲ ವಿಧದ ಅಪ್ಪ ತಂದೆ ಮನಸ್ಸಲ್ಲಿ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಸಮಸ್ಯೆ, ಎಲ್ಲ ವಿಧದ ವಿಚಾರಗಳು ಸಂಗತಿಗಳಪ್ಪ ಪರಸ್ಪರ ಒಬ್ಬರಿಗೊಬ್ಬರು ಎಲ್ಲವನ್ನ ಬಿಟ್ಟುಕೊಟ್ಟು ಅಪ್ಪ ಈ ದಾಂಪತ್ಯ ಜೀವನದಲ್ಲಿ ಕಾಲಿಡತಕ್ಕಂಥ ಕೃಪೆ ಕೊಡಿ. ದಾಂಪತ್ಯ ಜೀವನದಲ್ಲಿ ಕಾಲಿಟ್ಟಿರುವಂಥ ಪ್ರತಿಯೊಂದು ಗಂಡ ಹೆಂಡತಿಯರನ್ನು ವಿಶೇಷವಾಗಿ ನಾನು ಆಶೀರ್ವಾದ ಮಾಡ್ತಿದ್ದೇನೆ. ಅವರಿಗೆ ಬೇಕಾದ ಸಮಾಧಾನ ಕೊಡಿ. ಅವರಲ್ಲಿರುವಂಥ ಎಲ್ಲ ಡೆಸ್ಪರೇಷನ್, ಎಲ್ಲ ಫ್ರಸ್ಟ್ರೇಷನ್ಸ್ಗಳು ತೆಗೆದುಹಾಕಿ ನಿಮ್ಮ ಪ್ರೀತಿ ವಾಸದಲ್ಲಿ ಅವರಲ್ಲಿ ತುಂಬಿಕೊಳ್ಳಲಪ್ಪ, ತುಂಬಿಕೊಳ್ಳಲಿ ಸ್ವಾಮಿ. ಬಿಡುಗಡೆಯನ್ನು ಅನುಗ್ರಹ ಮಾಡಿಯಪ್ಪ, ಬ್ಲೆಸ್ಸಿಂಗ್ ಮಾಡಿಯಪ್ಪ. ಥ್ಯಾಂಕ್ ಯು ಗಾಡ್. ಬ್ರದರ್ ಜೇಮ್ಸ್, ಇವತ್ತು ನಿಮ್ಮ ಕುಟುಂಬ ನೀವು ನಡೆಸ್ತಾ ಇದ್ದೀರಾ, ಒಂದೂವರೆ ವರ್ಷ ಆಗಿದೆ ನಿಮ್ಮ ಮದುವೆ ಆಗಿ, ಆದರೆ ಮದುವೆ ಜೀವನದಲ್ಲಿ ಸಂಸಾರದಲ್ಲಿ ನಿಮಗೆ ಸಮಾಧಾನ ಇಲ್ಲ, ಅನೇಕ ಬಿರುಗಾಳಿಗಳು ಬುಗಿಲೆದ್ದು ಹೋಗಿದೆ. ಆದರೆ ಭಯಪಡಬೇಡಿ, ಕರ್ತನ ಇವತ್ತು ನಿಮ್ಮ ಕುಟುಂಬನ ಬ್ಲೆಸ್ ಮಾಡ್ತಿದ್ದಾನೆ. ಇವತ್ತು ನೀವು ಸಮರ್ಪಣೆ ಮಾಡಿ ದಿಢೀರಂತ ಹೇಳಿ ಇಮೋಷನಲ್ ಡಿಸಿಷನ್ ತೆಗೆದುಕೋಬೇಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಹೂ ಇಸ್ ದಿಸ್ ಸಾರಾ? ಸಿಸ್ಟರ್ ಸಾರಾ, ಇವತ್ತು ದೇವರು ನಿಮ್ಮ ದಾಂಪತ್ಯ ಜೀವನವನ್ನು ಆಶೀರ್ವಾದ ಮಾಡ್ತಿದ್ದಾರೆ. ಗಂಡನ ಸಮಸ್ಯೆ ಹೊತ್ಕೊಂಡು ನಿಮ್ಮ ಮನೆಗೆ ಹೋಗಬೇಡಿ. ನಿಮ್ಮಿಬ್ಬರ ಸಮಸ್ಯೆಗಳು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ದೇವರ ಮುಂದೆ ಸಮರ್ಪಣೆ ಮಾಡಿ, ಕರ್ತ ನಿಮ್ಮ ಮನೆಯನ್ನು ಕಟ್ಟಿಕೊಡ್ತಾರೆ. ಯಾಕೆ ಇವತ್ತು ನಿಮ್ಮ ಗಂಡ ಕುಡಿತಿದ್ದಾನೆ ಅಂತೇಳಿ ದುಃಖ ಪಡ್ತಾ ಇದ್ದೀರಾ? ದೇವ್ರು ನಿಮ್ಮ ಕೊನೆಯನ್ನು ನಿಮ್ಮ ಗಂಡನ ಬದಲಾಯಿಸ್ತಾರಂತೆ ಸ್ವಾಮಿ ಹೇಳ್ತಾ ಇದ್ದಾರೆ. ಶಾರದ, ಇವತ್ತು ನಿನ್ನ ಗಂಡ ಅನೇಕ ಕುಡಿತ ಚಟ ಈಸ್ಪೀಡ್ ಚಟದಲ್ಲಿದ್ದಾರೆ. ಅಮ್ಮ, ಇವತ್ತು ದೇವರಿಗೆ ಸಮರ್ಪಣೆ ಮಾಡಿ, ಮದುವೆಯಾಗಿ ಒಂದು ವರ್ಷ ಆದರೂ ಕೂಡ ನನ್ನ ಗಂಡ ಬದಲಾವಣೆ ಆಗಲೇ ಇಲ್ಲ ಅಂತ ಹೇಳಿ. ಅಪ್ಪ ಶಾರದ, ನೀವು ಕಣ್ಣೀರಾಗ್ತಾ ಇದ್ದೀರಾ, ದೇವ್ ನಿಮ್ಮ ಕುಟುಂಬನ ಬದಲಾಯಿಸ್ತಾರೆ. ತಿಮ್ಮಕ್ಕ, ಇವತ್ತು ತಾಯಿ ನಿಮ್ಮ ಕುಟುಂಬನ ಬ್ಲೆಸ್ ಮಾಡ್ತಿದ್ದಾರೆ. ನಿಮ್ಮ ಮಗನ ಮದುವೆಯಾಗಿ ಪರಸ್ಪರ ಗಂಡ ಹೆಂಡತಿ ಸಮಾಧಾನ ಇಲ್ಲ, ಅನುದಿನ ಜಗಳ. ತಿಮ್ಮಕ್ಕ ಅವರೇ, ಕಣ್ಣೀರಿಟ್ಟು ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ, ಇವತ್ತು ನಿಮ್ಮ ಕಣ್ಣಿನ ದೇವರು ಒರೆಸಿ ನಿಮ್ಮ ಕುಟುಂಬನ, ನಿಮ್ಮ ಮಗನ ಕುಟುಂಬನ ಬದಲಾಯಿಸ್ತಾರಂತೆ ಸ್ವಾಮಿ ತಿಳಿಸ್ತಾ ಇದ್ದಾರೆ. ವೆರೋನಿಕಾ, ಏಸು ನಿಮ್ಮ ಕುಟುಂಬನ ಬ್ಲೆಸ್ ಮಾಡ್ತಿದ್ದಾರೆ. ನಿಮ್ಮ ಮಗಳನ್ನ ಮದುವೆ ಮಾಡಿ 6 ತಿಂಗಳಾಗಿದೆ, 6 ತಿಂಗಳೊಳಗೆ ನಿಮ್ಮ ಮನೆ, ನಿಮ್ಮ ಅಳಿಯನ ಮನೆ ಕುರುಕ್ಷೇತ್ರವಾಗಿದೆ ಅಂತೇಳಿ ಕಣ್ಣೀರಾಗ್ತಾ ಇದ್ದೀರಾ. ವೆರೋನಿಕಾ, ಇವತ್ತು ದೇವರಿಗೆ ಅರ್ಪಣೆ ಮಾಡಿಸಿ, ನಿಮ್ಮ ಕುಟುಂಬನ ದೇವರು ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಬಿಡುಗಡೆಗೊಳಿಸಿರಿ ಅಪ್ಪ, ಸಮಾಧಾನ ಶಾಂತಿ ನಿಮ್ಮ ಮಕ್ಕಳನ್ನ ಬ್ಲೆಸ್ ಮಾಡಿ. ಒಂದೊಂದು ಅಪ್ಪ ದಂಪತಿಗಳ ಮೇಲೆ ಇವತ್ತು ಕೈಗಳು ಇಡುತ್ತಿರೋದಕ್ಕಾಗಿ ಸ್ತೋತ್ರ ಅಪ್ಪ. ಕಾರಲ್ಲಿ ಕೂತ್ಕೊಂಡು ಕೆಲವರು ಜಗಳ ಆಡ್ತಾರೆ ಗಂಡ ಹೆಂಡತಿದ್ರು, ಆಫೀಸ್ ಹೋಗೋ ಒಳಗೆ ಅಪ್ಪ ಕೈ ಕೈ ಮಾರಿ ಅಪ್ಪ ಒಡಿಯುವಷ್ಟು ಮಟ್ಟಿಗೆ ಹೋಗತ್ತಪ್ಪ. ಆ ಜಗಳಗಳು ತೆಗೆದಾಕಪ್ಪ, ಇರಿಟೇಷನ್ ಆತ್ಮಗಳು ತೆಗೆದಾಕು. ಬೆಡ್ರೂಮ್ಗೆ ಹೋಗಿದ ತಕ್ಷಣ ಸೆಕ್ಷುಯಲ್ ಪ್ರಾಬ್ಲಮ್, ಲೈಂಗಿಕತ್ವ ಕಾರ್ಯಗಳಪ್ಪ, ಇದರ ನಿಮಿತ್ತ ಅಪ್ಪ ಗಂಡ ಫ್ರಸ್ಟ್ರೇಷನ್ ಆಗ್ತಾನೆ. ಹೆಂಡತಿ ಅಪ್ಪ ಅವಳ ಮೇಲೆ ಹಾರಿ ಬೀಳ್ತಾಳೆ ಸ್ವಾಮಿ. ಅಂಥ ಲೈಂಗಿಕ ಕಾರ್ಯಗಳು ಯಾವುದೇ ಅಪ್ಪ ಬಲಹೀನಗಳಿರೋದಾದರೆ ಇವತ್ತು ನಿಮ್ಮ ನಾಮದಲ್ಲಿ ಆ ಎಲ್ಲ ವಿಧವಾದ ಸೆಕ್ಷುಯಲ್ ವಿಕ್ಸ್ಗಳು ನಿಮ್ಮ ಮಕ್ಕಳಿಂದ ತೆಗೆದಾಕಿ ಅಪ್ಪ. ಪರಸ್ಪರ ಪ್ರೀತಿ ಭಾವನೆಗಳು ನಿಮ್ಮ ಮಕ್ಕಳಲ್ಲಿ ಉಂಟಾಗೋದಕ್ಕೆ ಕೃಪೆ ಕೊಡಿ ಅಪ್ಪ. ಮಕ್ಕಳ ಮಧ್ಯದಲ್ಲಿ ಕೃಪೆ ಕೊಡಿ, ಮಕ್ಕಳನ್ನ ಆಶೀರ್ವಾದ ಮಾಡಿ ಅಪ್ಪ. ಸಮಾಧಾನ ಪ್ರೀತಿ ನಿಮ್ಮ ಮಕ್ಕಳಲ್ಲಿ ತುಂಬಿಕೊಳ್ಳಲಿ ಸ್ವಾಮಿ. ಬಿಡುಗಡೆ ಕೊಡಿ. ಇವತ್ತು ದಾಂಪತ್ಯ ಜೀವನದಲ್ಲಿ ಕಾಲಿಟ್ಟರ ಎಲ್ಲ ಕುಟುಂಬಗಳಲ್ಲಿ ಪವಿತ್ರಾತ್ಮರೇ ನೀವು ಹೋಗಿ ಅವರ ಮಧ್ಯದಲ್ಲಿ ಪರಸ್ಪರ ಪ್ರೀತಿ ವಾಸ್ತವಗಳನ್ನು ಉಂಟು ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯೊಂದಿಗೆ ಬೇಡುತ್ತೇವೆ ನಮ್ಮ ತಂದೆ, ಆಮೆನ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದಾರೆ. ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ಕಾಲಿಟ್ಟಿರುವ ದಂಪತಿಗಳ ಮೇಲೆ ತನ್ನ ಆಸ್ತವನ್ನು ಇಡೋದನ್ನು ದೇವರು ತೋರಿಸ್ತಾ ಇದ್ದಾರೆ. ಅನೇಕರಿಗೆ ಹೆಸರು ಕೊಟ್ಟು ಮಾತಾಡಿದ್ದಾರೆ, ಅನೇಕರ ಸಂಗತಿಗಳನ್ನ ತಿಳಿಸಿದ್ದಾರೆ. ಒಂದು ವೇಳೆ ಸಮಸ್ಯೆಗಳು ಇರುವುದಾದರೆ ದಂಪತಿಗಳೇ, ನೇರವಾಗಿ ನೀವು ಸಂಪರ್ಕಿಸಿ, ಕೆಳಗಿನ ದೂರವಾಣಿಗಳಿಗೆ ಸಂಪರ್ಕಿಸಿ, ನೇರವಾಗಿ ನನ್ನನ್ನು ಬಂದು ಭೇಟಿ ಮಾಡಿ, ನಿಮಗೆ ವಿಶೇಷವಾಗಿ ವೈಯಕ್ತಿಕವಾದ ರೀತಿಯಲ್ಲಿ ಕುಳಿತು ನಾನು ನಿಮಗೆ ಆಲೋಚನೆ ಕೊಡೋಕ್ಕೆ ಆಯ್ತೋಗಿದ್ದೇನೆ. ನಮ್ಮ ಕಾರ್ಯಕ್ರಮ ಮೆಚ್ಚುಗೆ ಆಗಿರುವುದಾದರೆ, ಈ ವಿಡಿಯೋ ನಿಮಗೆ ಮೆಚ್ಚುಗೆ ಆಗಿದ್ದಾದರೆ ದಯಮಾಡಿ ಏನೇನು ಮಾಡಬೇಕು, ಈ ಐಕಾನ್ ಬಟನ್ನ ಪ್ರೆಸ್ ಮಾಡಿ, ಕಮೆಂಟ್ ಪಾಸ್ ಮಾಡಿ, ಶೇರ್ ಮಾಡಿ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾರವೆಲ್ಲ ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಗಾಡ್ ಬ್ಲೆಸ್ ಯು.